ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇಂದಿನ ಅವಧಿಯಲ್ಲಿ ನಾವು ಕ್ರೀಡಾ ಸಿದ್ಧಾಂತ ಹಾಗೂ ಚೌಕಾಶಿ ಮಾಡುವ ವಿಧಾನ ಅಥವಾ ಬಿಟ್ಟು ಕೊಟ್ಟುಕೊಳ್ಳುವ ಸಿದ್ಧಾಂತ ಬಾರ್ಗೇನಿಂಗ್ ಚೀರಿ ಈ ಎರಡು ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಕ್ರೀಡಾ ಸಿದ್ಧಾಂತ ಈ ಸಿದ್ಧಾಂತದ ಬಹುಮುಖ್ಯವಾದಂಥ ಪ್ರತಿಪಾದಕರು ಅಂತ ಹೇಳಿದ್ರೆ ಕಾರ್ಲ್ ಡ್ಯಂತಕ್ಕಂಥವರು ಮತ್ತೆ ಮಾರ್ಟಿನ್ ಶೂಬೆಕ್ ಅಂತಕ್ಕಂಥವ್ರು ಈ ಇಬ್ಬರು ರಾಜಕೀಯ ಚಿಂತಕರು ಈ ಒಂದು ವಿಧಾನವನ್ನ ಹೆಚ್ಚು ಪ್ರಸ್ತುತಪಡಿಸಿರ್ತಾರೆ ಪ್ರಚಲಿತಕ್ಕೆ ತಂದಿರ್ತಾರೆ ಅದನ್ನು ಪರಿಚಯಿಸಿರ್ತಾರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಿಧಾನಗಳಲ್ಲಿ ಕ್ರೀಡಾ ವಿಧಾನ ಅಂತಕ್ಕಂಥದ್ದು ಇತ್ತೀಚಿನ ಒಂದು ಆಧುನಿಕವಾಗಿರುವಂತಹ ಒಂದು ವಿಧಾನವಾಗಿದ್ದು ಈ ವಿಧಾನದ ಪ್ರತಿಪಾದಕರು ಇಡೀ ಅಂತಾರಾಷ್ಟ್ರೀಯ ರಾಜಕೀಯವನ್ನ ಒಂದು ಕ್ರೀಡೆಗೆ ಆಟಕ್ಕೆ ಹೋಲಿಕೆ ಮಾಡೋದನ್ನ ನೋಡ್ಬೋದು ಅಂತಾರಾಷ್ಟ್ರೀಯ ರಾಜಕಾರಣವನ್ನ ಆಟಕ್ಕೆ ಹೋಲಿಕೆ ಮಾಡ್ತಾರೆ ಕ್ರೀಡೆಯಲ್ಲಿ ಹೇಗೆ ನಿಯಮಗಳು ಇರ್ತವೆಯೋ ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ನಿಯಮಗಳಿರ್ತವೆ ಕಾನೂನುಗಳಿರ್ತವೆ ಆಟದಲ್ಲಿ ಹೇಗೆ ಆ ನಿಯಮಗಳನ್ನ ಆಟಗಾರರು ಉಲ್ಲಂಘನೆ ಮಾಡ್ತಾರೋ ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ಅಂತಾರಾಷ್ಟ್ರೀಯ ನಿಯಮಗಳನ್ನ ಕಾನೂನುಗಳನ್ನ ಉಲ್ಲಂಘನೆ ಮಾಡೋದನ್ನ ನೋಡ್ಬೋದು ನಾವು ಈ ರೀತಿಯಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣವನ್ನ ಕ್ರೀಡೆಗೆ ಹೋಲಿಸುವುದರ ಮೂಲಕ ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಕ್ರೀಡೆಗೆ ಹೋಲಿಸಿದ ಮೇಲೆ ಒಂದು ಕ್ರೀಡೆ ಅಂತ ಬಂದಾಗ ಕ್ರೀಡೆನಲ್ಲಿ ಆಟಗಾರರು ಇರೋದನ್ನ ನೋಡ್ಬೋದು ನಾವು ಪಾತ್ರಧಾರಿಗಳು ಅಂತ ಕರಿತೇವೆ ಹಾಗೇನೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿಯೂ ಕೂಡ ಪಾತ್ರಧಾರಿಗಳಿವೆ ಆ ಪಾತ್ರಧಾರಿಗಳು ಅಥವಾ ಕ್ರೀಡಾಪಟುಗಳಿದಾವೆ ಆ ಕ್ರೀಡಾಪಟುಗಳು ಯಾರು ಅಂದರೆ ಅವು ರಾಷ್ಟ್ರಗಳು ರಾಷ್ಟ್ರಗಳು ಪಾತ್ರಧಾರಿಗಳಾಗಿರ್ತವೆ ಓಕೆ ಹೀಗೆ ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಕ್ರೀಡೆಗೆ ಹೋಲಿಸುವುದರ ಮೂಲಕವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವಂತಹ ಒಂದು ವಿನೂತನವಾಗಿರುವಂತಹ ಒಂದು ವಿಧಾನವೇ ಕ್ರೀಡಾ ವಿಧಾನ ಓಕೆ ನೋಡಿ ಯಾವುದೇ ಒಂದು ಕ್ರೀಡೆಯನ್ನು ನಾವು ಪರಿಗಣಿಸೋದಾದರೆ ಕ್ರೀಡೆಯಲ್ಲಿ ಆಟಗಾರರು ಅಥವಾ ಕ್ರೀಡಾಳುಗಳು ಅಥವಾ ಪಾತ್ರಧಾರಿಗಳು ಇದ್ದೇ ಇರ್ತಾರೆ ಯಾವುದೇ ಒಂದು ಕ್ರೀಡೆಯನ್ನು ನೀವು ತೆಗೆದುಕೊಂಡ್ರೆ ಆ ಕ್ರೀಡೆಯಲ್ಲಿ ಆಟಗಾರರು ಇಲ್ಲದೇ ಇರುವಂತಹ ಅಥವಾ ಏಕ ವ್ಯಕ್ತಿ ಕ್ರೀಡೆಯನ್ನು ನಾವು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಒಬ್ಬನೇ ಇರುವಂತಹ ಯಾವುದೇ ಕ್ರೀಡೆಗಳು ಇರೋದಿಲ್ಲ ಸಾಮಾನ್ಯವಾಗಿ ಗುಂಪು ಕ್ರೀಡೆಗಳೇನಿದಾವಲ್ಲ ಅಂತಹ ಕ್ರೀಡೆಗಳಲ್ಲಿ ಅನೇಕ ಜನ ಆಟಗಾರರು ಇರೋದನ್ನ ನಾವು ನೋಡಬಹುದು ಹಾಗೇನೆ ಅಂತಾರಾಷ್ಟ್ರೀಯ ರಾಜಕಾರಣ ಅಂತಕ್ಕಂಥದ್ದು ಏನಿದೆ ಅಂತಹ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಅನೇಕ ಪಾತ್ರಧಾರಿಗಳು ಅನೇಕ ರಾಷ್ಟ್ರಗಳು ಪಾತ್ರಧಾರಿಗಳಾಗಿರೋದನ್ನು ನಾವು ನೋಡ್ಬೋದು ಇನ್ನು ನಿಯಮಗಳಿಗೆ ಬಂದರೆ ಕ್ರೀಡೆಯಲ್ಲಿಯೂ ಕೂಡ ನಿಯಮಗಳಿರ್ತವೆ ಹಾಗೇನೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ನಿಯಮಗಳಿರೋದನ್ನ ನೋಡ್ಬೋದು ಸಾಮಾನ್ಯವಾಗಿ ಕ್ರೀಡೆಯಲ್ಲಿ ಆಟಗಾರರು ಆಟವನ್ನ ಗೆಲ್ಲುವಂತಹ ಉದ್ದೇಶದಿಂದ ತಮ್ಮ ಶಕ್ತಿಯನ್ನ ಕೌಶಲ್ಯಗಳನ್ನು ಬಳಕೆ ಮಾಡ್ತಾರೆ ಹಾಗೆಯೇ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ರಾಷ್ಟ್ರಗಳು ತಮ್ಮ ರಾಜಕೀಯ ಹಿತಾಸಕ್ತಿಯನ್ನ ಸಾಧಿಸುವುದಕ್ಕೋಸ್ಕರವಾಗಿ ಶಕ್ತಿ ಸಂಪನ್ಮೂಲ ಯುದ್ಧ ಸಾಮಗ್ರಿಗಳು ಇವುಗಳನ್ನ ಬಳಕೆ ಮಾಡಿಕೊಂಡು ಜಯ ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ಕೂಡ ನಾವು ನೋಡಬಹುದು ಓಕೆ ತುಂಬಾ ವಿಶಿಷ್ಟವಾಗಿರುವಂತಹ ವಿನೂತನವಾಗಿರುವಂತಹ ಅರ್ಥಗರ್ಭಿತವಾಗಿರುವಂತಹ ಒಂದು ವಿಧಾನ ಅಂತ ಹೇಳ್ಬೋದು ಕ್ರೀಡಾ ವಿಧಾನವನ್ನ ಈ ಕ್ರೀಡಾ ವಿಧಾನ ಅಂತಕ್ಕಂಥದ್ದು ಒಂದು ರೀತಿ ಈ ಚದುರಂಗ ಅಂತ ಏನು ಕರಿತೀವಿ ನಾವು ಚೆಸ್ ಆಟ ಏನು ಕರಿತೀವಿ ನಾವು ಆ ಆಟದ ರೀತಿಯಲ್ಲಿ ಪಾನ್ಗಳು ಯಾವ ರೀತಿಯಲ್ಲಿ ಮೂವ್ ಆಗ್ತದೆ ಒಂದು ಪಾನನ್ನು ಎದುರಾಳಿ ಮೂವ್ ಮಾಡಿದ ತಕ್ಷಣ ಉಳಿದಿರುವಂತಹ ಪಾನ್ಗಳು ಹೇಗೆ ಅವುಗಳ ಮೇಲೆ ಪ್ರಭಾವವನ್ನು ಬೀರ್ತವೆ ಓಕೆ ಸೊ ಆ ಒಂದು ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಅರ್ಥೈಸ್ಕೊಳಿಕೆ ಪ್ರಯತ್ನವನ್ನು ಮಾಡ್ತೇವೆ ಬಹಳ ಮುಖ್ಯವಾಗಿರುವಂತಹ ಒಂದು ವಿಧಾನ ವಿದ್ಯಾರ್ಥಿಗಳೇ ಇನ್ನು ಮುಂದುವರೆದು ಎರಡನೇದು ಚೌಕಾಶಿ ಅಥವಾ ಬಿಟ್ಟುಕೊಳ್ಳುವ ಕೊಟ್ಟುಕೊಳ್ಳುವಂತಹ ಒಂದು ಸಿದ್ಧಾಂತ ಬಾರ್ಗೇನಿಂಗ್ ಥಿಯರಿ ಅಂತ ಹೇಳಿ ಕರಿತೇವೆ ಇದು ಕೂಡ ಒಂದು ವೈಜ್ಞಾನಿಕವಾಗಿರುವಂತಹ ಸಿದ್ಧಾಂತ ಎಂಬುದಾಗಿ ಹೆಸರುವಾಸಿಯಾಗಿದ್ದು ಕ್ರೀಡಾ ಸಿದ್ಧಾಂತದ ಒಂದು ವಿಸ್ತರಣಾ ರೂಪ ಹೇಳಿ ಈ ಸಿದ್ಧಾಂತವನ್ನು ಕರೆಯಲಾಗಿದೆ ಕ್ರೀಡಾ ಸಿದ್ಧಾಂತದಲ್ಲಿದ್ದಂತಹ ಅವಗುಣಗಳೇನಿದಾವೆ ದೋಷಗಳೇಂದುವು ಆ ದೋಷಗಳನ್ನು ಸರಿಪಡಿಸುವ ಸಲುವಾಗಿ ಅನೇಕ ಜನ ಅಂತಾರಾಷ್ಟ್ರೀಯ ತಜ್ಞರುಗಳು ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಚೌಕಾಶಿ ಸಿದ್ಧಾಂತ ಅಂತ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಿಕ್ಕಟ್ಟುಗಳನ್ನು ಪರಿಹಾರ ಮಾಡುವಂತಹ ಸಂದರ್ಭದಲ್ಲಿ ಸಂಧಾನ ಅಥವಾ ರಾಯಭಾರತ್ವ ಮಾತುಕತೆ ಸಂಧಾನ ಅಥವಾ ಒಪ್ಪಂದ ಅಂತ ಏನು ಕರಿತೀವಿ ಆ ಒಪ್ಪಂದಕ್ಕೆ ಎರಡು ರಾಷ್ಟ್ರಗಳು ಮುಂದಾದ ಆದಾಗ ಆ ಎರಡು ರಾಷ್ಟ್ರಗಳ ಮಧ್ಯೆ ಉಭಯತ್ರಯರ ಮಧ್ಯೆ ಒಂದಷ್ಟನ್ನು ಬಿಟ್ಟುಕೊಡುವಂತಹದ್ದು ಒಂದಷ್ಟನ್ನು ಕಳೆದುಕೊಳ್ತಕ್ಕಂಥದ್ದು ಸಹಜವಾಗಿ ನಡೀತಾ ಇರ್ತದೆ ಈ ರೀತಿಯಲ್ಲಿ ಚೌಕಾಶಿ ಅಂತಕ್ಕಂಥದ್ದು ಒಪ್ಪಂದದ ಸಂದರ್ಭದಲ್ಲಿ ಒಂದು ತಂತ್ರವಾಗಿ ಏನಾಗ್ತದೆ ಬಳಕೆ ಆಗ್ತದೆ ಓಕೆ ಸಾಮಾನ್ಯವಾಗಿ ನೋಡಿ ಯಾವುದೇ ಎರಡು ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟುಗಳನ್ನು ನಾವು ಎರಡು ಮಾರ್ಗದಲ್ಲಿ ಬಗೆಹರಿಸಿಕೊಳ್ಬಹುದು ಒಂದು ಯುದ್ಧ ನೋಡಿ ಯುದ್ಧ ಅಂತಕ್ಕಂಥದ್ದು ಇದೀರ ಅದೊಂದು ಕ್ರೀಡೆ ಆದರೆ ಯುದ್ಧದಲ್ಲಿ ಬಲಪ್ರಯೋಗವನ್ನು ಮಾಡ್ತೇವೆ ಓಕೆ ಹಾಗಾಗಿ ಬಲಪ್ರಯೋಗದಿಂದ ಎರಡೂ ಗುಂಪುಗಳಿಗೆ ಎರಡೂ ಬಣಗಳಿಗೆ ಅಥವಾ ಎರಡೂ ರಾಷ್ಟ್ರಗಳಿಗೆ ನಷ್ಟ ಕಟ್ಟಿಟ್ಟದ್ದು ಯಾವ ರಾಷ್ಟ್ರಕ್ಕೂ ಕೂಡ ಲಾಭ ಇಲ್ಲ ಗೆದ್ದ ರಾಷ್ಟ್ರಕ್ಕೂ ನಷ್ಟವೇ ಸೋತನ ರಾಷ್ಟ್ರಕ್ಕೂ ನಷ್ಟವೇ ಆಗ್ತದೆ ಹಾಗಾಗಿ ಇದನ್ನು ನಾವು ಶೂನ್ಯವಾದಂತಹ ಕ್ರೀಡೆ ಅಂತ ಕರಿತೇವೆ ಯುದ್ಧವನ್ನು ಹಾಗಾಗಿ ಸಹಜವಾಗಿಯೇ ಬಹಳಷ್ಟು ರಾಷ್ಟ್ರಗಳು ಬಿಕ್ಕಟ್ಟುಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯುದ್ಧವನ್ನು ಪರಿಹಾರವಾಗಿ ಬಳಕೆ ಮಾಡೋದಿಲ್ಲ ಓಕೆ ಯುದ್ಧ ಅಂತಕ್ಕಂಥದ್ದು ಅನಿವಾರ್ಯ ಅಲ್ಲ ಅಂತಕ್ಕಂಥದ್ದು ಎಲ್ಲ ರಾಷ್ಟ್ರಗಳಿಗೂ ಗೊತ್ತಿದೆ ಹಾಗಾಗಿ ಯುದ್ಧಕ್ಕೆ ಬದಲಾಗಿ ಮಾತುಕತೆ ಸಂಧಾನ ಓಕೆ ಈ ಒಂದು ಮಾರ್ಗವನ್ನು ಪರ್ಯಾಯ ಮಾರ್ಗವನ್ನಾಗಿ ಅನೇಕ ರಾಷ್ಟ್ರಗಳು ಏನು ಮಾಡ್ತವೆ ಆಯ್ಕೆ ಮಾಡ್ಕೊಳ್ತವೆ ಆಗ ಆ ರಾಷ್ಟ್ರಗಳು ಏನು ಮಾಡ್ತವೆ ಅಂತಂದರೆ ಪರಸ್ಪರ ಬಿಕ್ಕಟ್ಟುಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಹಕಾರವನ್ನು ಸಂಧಿಯನ್ನು ಮಾಡಿಕೊಳ್ಳಲು ಮುಂದಾಗ್ತವೆ ಆ ಸಂಧಿಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಪ್ರಶ್ನೆ ಉದ್ಭವ ಆಗ್ತದೆ ಯಾವ ರಾಷ್ಟ್ರ ಎಷ್ಟು ಕೊಡ್ತದೆ ಎಷ್ಟನ್ನು ಪಡಿತದೆ ಓಕೆ ಒಂದು ರಾಷ್ಟ್ರ ಒಂದಷ್ಟನ್ನ ಬಿಟ್ಕೊಡ್ಬೇಕಾಗತ್ತೆ ಒಂದಷ್ಟನ್ನ ಪಡ್ಕೊಳ್ಬೇಕಾಗ್ತದೆ ಹಾಗೆಯೇ ಒಂದು ವಿರೋಧಿ ರಾಷ್ಟ್ರವು ಕೂಡ ತಾನು ಕೂಡ ಒಂದಷ್ಟನ್ನ ಬಿಟ್ಕೊಡ್ಬೇಕಾಗ್ತದೆ ಒಂದಷ್ಟನ್ನ ಪಡೀಬೇಕಾಗ್ತದೆ ಸೊ ಇದನ್ನೇ ನಾವು ಚೌಕಾಶಿ ಮಾಡುವಂತಹ ವಿಧಾನ ಅಂತ ಹೇಳಿ ಕರಿತೇವೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ವ್ಯಾಪಕವಾಗಿ ಅಧ್ಯಯನ ಮಾಡುವಾಗ ಆಳವಾಗಿ ಅಧ್ಯಯನ ಮಾಡುವಾಗ ಈ ಸಿದ್ಧಾಂತ ಹೆಚ್ಚು ಉಪಯುಕ್ತವಾದುದು ಎಂಬುದಾಗಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ಎರಡು ವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಒಂದು ಕ್ರೀಡಾ ವಿಧಾನ ಅಥವಾ ಕ್ರೀಡಾ ಸಿದ್ಧಾಂತ ಗೇಮ್ ಥಿಯರಿ ಮತ್ತು ಎರಡನೇದು ಚೌಕಾಶಿ ವಿಧಾನ ಅಥವಾ ಚೌಕಾಸಿ ಸಿದ್ಧಾಂತ ಓಕೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನೀವು ನನ್ನ ತರಗತಿಯಲ್ಲಿ ಪ್ರಶ್ನಿಸಬಹುದು ಧನ್ಯವಾದಗಳು